ಹಾಯ್ ನಿರ್ಮಲ, ಹೊಸಮನಿ ಕಿಚನ್ಗೆ ಸ್ವಾಗತ. ನಾ ರಸಗುಲ್ಲ ಮಾಡಿ ತೋರ್ಸಾಕತ್ತೆ ನಿಮ್ಮ ಮನೆಯಾಗ, ಮತ್ತು ಮಾಡೋ ವಿಧಾನನೂ ಹೇಳ್ತೀನಿ, ಅದಕ್ಕೆ ಏನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಇವು ಇದರಲ್ಲಿ ಈ ಗ್ಲಾಸದಲ್ಲೇ 3 ಗ್ಲಾಸ್ ಹಾಲದಾವು. ಒಮ್ಮೆ ಉಕ್ಕು ಬರುವಂಗೆ ಕಾಸಿಟ್ಕೊಂಡೇನಿ ನಾನು ಬೆಳಗ್ಗೆ ಮುಂಜಾನೆ. ಈಗ ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ, ಮತ್ತು ಅದಕ್ಕೆ ಇಲ್ಲೇ ಲಿಂಬು ಇದು, ಹಾಂ ಇದು ಲಿಂಬು, ಒಂದು ಪೂರ್ತಿ ಲಿಂಬು ಹಿಂಡಿಟ್ಕೊಂಡೇನಿ. ಮತ್ತು ಈಗ ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಇದು ಲಿಂಬು ಏನು ಹಿಂಡಿದನಲ್ಲ, ಅದರಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಒಂದು 2 ಸ್ಪೂನ್. ತುಪ್ಪ ಚಮಚ ಅಂತೀವಲ್ಲ ನಾವು, ಉಪ್ಪಿಟ್ಟದು ತಿಂತೀವಲ್ಲ, ಅದರಲ್ಲಿ ಒಂದು 2 ಸ್ಪೂನ್ ಹಾಕತೀನಿ ನೋಡಿ. ಬೇಕಂದ್ರೆ ವೆನಿಗರ್ ಹಾಕೊಂಡ್ರೂ ಬರ್ತತಿ, ಮತ್ತು ಇಲ್ಕ ಲಿಂಬು ಹಿಂಡೇ ಬರ್ತತಿ. ನಾ ಮೊದಲೆಲ್ಲ ಮಾಡಿದಾಗ ಲಿಂಬು ಹಿಂಡೇ ಮಾಡಿದೇನು, ಈಗೂ ಲಿಂಬು ಹಾಕಿನ ತೋರಿಸ್ತೀನಿ ನಿಮಗೆ ನೋಡಿ. ಗ್ಯಾಸ್ ಮೇಲೆ ಹಾಲಿಟ್ಟೇನಿ, ಹಾಲು ಇವು ಈಗಾಗಲೇ ಕಾದವು. ಈಗ ಇದಕ್ಕೆ ಲಿಂಬು ಹಾಕ್ತೀನಿ ನೋಡಿ. ಇಷ್ಟು ಹೆಸರು ಇರಬೇಕು ಹಾಲು, ಭಾಳ ಕುದಿ ಕುದಿ ಹಾಲಾಗಿ ಹಾಕಬಾರ್ದು ಲಿಂಬು ನೋಡಿ. ನೋಡಿ ಹಾಕ್ತೀನಿ ನೋಡಿ, ಬಡಿ ಹಾಕತ್ತತಿ ನೋಡಿ. ಇನ್ನು ಇದು ಗಟ್ಟಿ ಆಗಬೇಕು ಒಂದು ಸ್ವಲ್ಪ. ನೋಡಿ ಇದು ಒಡದತಿ. ನಮ್ಮ ಕಡೆ ಹಾಲು ಒಂದು ಸ್ವಲ್ಪ ತುಳು ಇರ್ತಾವ, ಅದಕ್ಕೆ ಇದಾಗೈತಿ. ಹಾಲು ಗಟ್ಟಿ ಇರಬೇಕು, ಗಟ್ಟಿ ಪನ್ನೀರ್ ಬರ್ತತಿ ಇದು ನೋಡಿ. ಈಗ ಇದನ್ನು ಸೋಸ್ತೀನಿ, ಎಷ್ಟು ಆದಷ್ಟು ಹಾಕಾವ ಸೋಸ್ತೀನಿ, ಮಾಡಿ ತೋರಿಸ್ತೀನಿ ನೋಡಿ. ಸೋಸ್ತೀನಿ ನೋಡಿ, ಎಷ್ಟು ನೀರು ಬಂತು. ಹಾಲು ಬ್ಯಾಸಿಗೆ ಐತ್ಲ, ಈಗ ಭಾಳ ನೀರು ಹಾಕಿ ಕೊಡ್ತಾರವ್ರ ನೋಡಿ. ಇಷ್ಟು ಬಂದೈತಿ ಇದು, ಚೆನ್ನಾಗಿ ಇದನ್ನು ಮಾಡಿದ್ದೀನಿ. ಒಂದು ಸ್ವಲ್ಪ ತಣ್ಣೀರು ಹಾಕ್ತೀನಿ ಇದಕ್ಕೆ ನೋಡಿ. ಹಿಂಗೆ ಸ್ವಲ್ಪ ಕೈಲಿ ಎಲ್ಲ ಇದನ್ನು ಮಾಡಬೇಕು, ಇಷ್ಟು ಪನ್ನೀರ್ ಬಂತು ನೋಡಿ. ನೋಡಿ ಅರ್ಬ್ಯಾಗ ಹಾಕಿ ಹಿಂಡಬೇಕು. ಇದು ಕಾಟನ್ ಸೀರೆದು ಅರಿವಿ ಐತಿ ನನ್ನ ಕಡೆ, ಮತ್ತು ಅದರಾಗ ಇದನ್ನು ಮಾಡ್ತೀನಿ ನೋಡಿ. ನೋಡಿ ಕಂಪ್ಲೀಟ್ ನೀರು ಹೋಗಬೇಕು, ಸ್ವಲ್ಪ ಬೇಕಾದ್ರೆ ನೀವು ತೂಗುಬಿಟ್ರೂ ನಡೀತೈತಿ ನೀರು ಹೋಗು ಮಟ. ಒಂದು 10 ನಿಮಿಷ ತೂಗುಬಿಟ್ರೂ ನಡೀತೈತಿ ನೋಡಿ. ನಾ ಎಲ್ಲ ಹಿಂಡಾತೇನೆ, ಆದರೂ ನೀರಿನ ಅಂಶ ಇರಬಾರ್ದು ಅಂಥೇಳಿ ಸ್ವಲ್ಪ ತೂಗುಬಿಡೋದು ಅಷ್ಟೆ. ನೋಡಿ ಎಲ್ಲ ಹಿಂಡೇನು ನೋಡಿ. ಈಗ ಒಂದು ಬೊಗಣಿ ಇಟ್ಕೊಂಡೇನಿ, ಅದರಾಗ ಸಕ್ಕರೆ ಹಾಕ್ತೀನಿ. ಇದರಲ್ಲೇ ದೀಡ್ ಸಕ್ಕರೆ ಹಾಕ್ತೀನಿ. ಯಾವ ಗ್ಲಾಸ್ಲೇ ನಾ ಹಾಲು ತೊಗೊಂಡಲ್ಲ ಅದ ಗ್ಲಾಸ್ಲೇನ ದೀಡ್ ದೀಡ್ ಅಂದ್ರೆ ಒಂದು ಅರ್ಧ. ನೋಡಿ ಒಂದು ಅರ್ಧ ತಗೊಂಡೇನಿ ಮತ್ತೆ ನೀರನ್ನು ಅದಕ್ಕೆ 2 ಅರ್ಧ ನೀರು ಹಾಕ್ತೀನಿ. ಎರಡು ಅರ್ಧ ನೋಡಿ. ಇದು ಪನ್ನೀರೆಲ್ಲ ನೀರು ಇದಾಗೈತಿ, ಇದನ್ನು ಸ್ವಲ್ಪ ಹಿಂಗೆ ಹದಡಚ್ಚಿ ನಾದಬೇಕು, ಸ್ಮೂತ್ ಆಗಬೇಕು. ಸ್ಮೂತ್ ಆಗು ಅಂದ್ರೆ ಅದು ಇದು ಚಲೋ ಬರ್ತತಿ, ರಸಗುಲ್ಲ ಚಲೋ ಬರ್ತತಿ ನೋಡಿ. ಒಂದು ಸ್ವಲ್ಪ ಕೈಲೇ ನಾದಿದ್ದೀನಿ. ಈಗ ಅದಕ್ಕೆ ಕಾರ್ನ್ ಪುಡಿ ಹಾಕ್ತೀನಿ, ಬೇಕಂದ್ರೆ ಮೈದಾನೂ ಹಾಕೋತಾರೆ ಒಬ್ಬೊಬ್ಬರು. ನಾ ಏನು ಮೈದಾ ಹಾಕಂಗಿಲ್ಲ, ಕಾರ್ನ್ ಪುಡಿನ ಹಾಕೋಣ. ಫ್ಲೌನ್ ಪೌಡ್ರ್ ಹಾಕತ್ತೀನಿ ಒಂದು ಸ್ಪೂನ್.
ಮತ್ತೆ ಇದನ್ನು ಸ್ವಲ್ಪ ನಾದಬೇಕು. ಹಾಕೊಂಡು ನೋಡಿ ಎಷ್ಟು ಸ್ಮೂತ್ ಆಗೈತಿ. ಈಗ ಗುಂಡಗೆ ರೌಂಡಾಗೆ ಮಾಡ್ತೇನೆ ಇವನ್ನ ಗೋಳಿಗತೆ. ನೋಡಿ ಇವನ್ನ ಸಣ್ಣ ಸಣ್ಣ ಉಂಡಿಗಳನ್ನ ಮಾಡ್ತೇನೆ. ನಿಮಗೆ ಎಷ್ಟು ಸೈಜ್ ಬೇಕಷ್ಟ, ನಾವೊಂದು ಸ್ವಲ್ಪ ಸಣ್ಣವನ್ನ ಮಾಡ್ತೇನೆ. ನೋಡಿ ಒಂದು ಸ್ವಲ್ಪ ಹಸ್ತ ಕೈ ಇರ್ತದಲ್ಲ ನಮ್ದು, ಕೈದಾಗ ಹಿಂಗುಳುಗುಳುಗಳು ಮಾಡ್ಬೇಕು, ಹಿಂಗೆ ತಿಕ್ಕಬೇಕು ಅವನ್ನ ಉಂಡಿ. ನೋಡಿ ಮೆದುವಾಗಬೇಕವು. ನೋಡಿ ಎಲ್ಲ ಈ ಥರ ಆಗಬೇಕು. ಇವಿಷ್ಟು ಮಾಡಿ ಕುದಿಸು ತೋರಿಸ್ತೀನಿ. ನೋಡಿ ಅಷ್ಟು ಮಾಡಿದ್ದೀನಿ. ಕೈ ಒಂದಿಟ್ಟು ಫ್ರೆಶ್ ಹಾಕಿ ಮಾಡಬೇಕು, ಅಂದರೆ ಇಲ್ಲಕ್ಕೆ ಅವು ಒಂದು ಸ್ವಲ್ಪ ಸಿಳಿತಾವು. ನೋಡಿ ಇಲ್ಲಂದ್ರೆ ನೀವು ಹಾಕೊಂಬಂದು ಮತ್ತೊಂದು ಸ್ವಲ್ಪ ಕ್ರ್ಯಾಕತೆ ಆಗಿದ್ದು ಅಂದರೆ ಮತ್ತೆ ನೀವು ಹಿಂಗೆ ಗುಂಡಗೆ ಮಾಡಿ ಹಾಕಬೇಕು. ನೋಡಿ ಈಗ ಹಾಕ್ತೇನೆ. ನೋಡಿ ಬರೀ ಸಕ್ಕರೆ ಕರಗಿಸ್ಬೇಕು, ಹಾಂ ಇದು ಪಾಕದು ಏನೂ ಬರಬಾರ್ದು. ಹಾಂ ಈಗೆಲ್ಲ ಸಕ್ಕರೆ ಕರಗೈತಿ, ಮತ್ತು ಭಾಳ ಕುದಿ ಮುಂದೂ ಹಾಕಬಾರ್ದು. ಕುದಿ ಮುಂದೆ ಹಾಕಿದ್ರೆ ಏನಾಕತಿ, ಅವು ಮತ್ತೆ ಒಡಿತಾವು, ಒಡಿಯೋ ಚಾನ್ಸಸ್ ಇರ್ತತಿ. ಸ್ವಲ್ಪ ಸಣ್ಣಗೆ ಗ್ಯಾಸ್ ಇಟ್ಕೊಂಡನ ಮಾಡಬೇಕು. ಈಗ ಸಣ್ಣಗೆ ಗ್ಯಾಸ್ ಇಟ್ಟೇನೆ ನಾನು, ಅದು ಕುದ್ದೈತಿ. ಈಗ ಸಣ್ಣಗೆ ಗ್ಯಾಸ್ ಮಾಡಿದ್ದೀನಿ, ಈಗ ಹಾಕ್ತೇನೆ. ನೋಡಿ ನೋಡಿ ಈಗ ಅವೆಲ್ಲ ಮ್ಯಾಲ ಬಂದಾವು. ಒಂದು ಸ್ವಲ್ಪ ಪ್ಲೇಟ್ ಮುಚ್ತೇನೆ, ಕುದಿಬೇಕವು. ನೋಡಿ ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸ್ಬೇಕು. ಈಗ ಪ್ಲೇಟ್ ತೆಗೆದು ಒಂದು 10 ನಿಮಿಷ ಕುದಿಸ್ಬೇಕು, ಯಾಕಂದ್ರೆ ಇದ್ರಾಗ ರಸಗುಲ್ಲ ಆದಾಗ ಸಕ್ಕರೆ ಪಾಕ ಜಕ್ಕೋಬೇಕದು. ಹಾಂ ನೋಡಿ ಎಷ್ಟು ನಾ ಸಣ್ಣ ಮಾಡೀನಿ, ಇವೆಷ್ಟು ದೊಡ್ಡ ಆಗ್ಯಾವು. ಮತ್ತು ಸಾವಕಾಶ ತಿರುಬೇಕು, ಹಾಂ ಎಲ್ಲಿಯೂ ಕ್ರ್ಯಾಕ್ ಆಗಿಲ್ಲ, ಏನಾಗಿಲ್ಲ. ನೋಡಿ ನಿಮಗೂ ಗುರ್ತಾಕತಿ ಎಷ್ಟು ದೊಡ್ಡ ದೊಡ್ಡ ಆಗ್ಯಾವ, ತೋರಿಸ್ತೀನಿ ಒಂದು ತೆಗದ್ ನಿಮಗೆ. ನೋಡಿ ಈಗ ಇದು ಒಂದು 10 ನಿಮಿಷ ಕುದೀಲಿ. ನೋಡಿ ರಸಗುಲ್ಲ ಸರ್ವ್ ಮಾಡಿಟ್ಟೇನಿ. ನೋಡಿ ಎಷ್ಟು ಚಂದ ಉಬ್ಬ್ಯಾವ, ಭಾರಿ ಮಸ್ತ್ ಆಗ್ಯಾವ. ಹಾಂ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಹಾಂ ಎಲ್ಲ ಪ್ರತಿಯೊಂದು ತೋರಿಸತ್ತೀನಿ, ಅಷ್ಟು ಉಬ್ಬ್ಯಾವ. ಮತ್ತೆಲ್ಲ ಜ್ಯೂಸಿನೂ ಆಗ್ಯಾವ, ಒಳಗೆ ಜ್ಯೂಸ್ ಇಡದ್ದಾವು. ಹಾಂ ನೋಡಿ ಒಂದು ತೆಗಿತೀನಿ. ಸ್ವಲ್ಪ ಸುಡಾತತಿ ನೋಡಿ. ನೋಡಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೈ ಸುಡಾಕತ್ತತಿ ನನಗೆ. ನೋಡಿ ಪಾಕ ಹೆಂಗೆ ಇದೆ ಮಾಡ್ಯಾವ, ನೋಡಿ ಭಾಳ ಸುಡಾಕತ್ತಾವ. ಹ್ಞೂ ನೋಡಿ ಚಲೋ ಆಗ್ಯಾವ, ಮಸ್ತ್ ಮಾಡಿದ್ದೀನಿ. ನೀವು ಮಾಡಿ, ನಾ ಇದಕ್ಕೊಂದು ಸ್ವಲ್ಪ ಅಲಂಕಾರಕ್ಕೆ ಬಾದಾಮ್ ಚೂರು ಹಾಕಾಕತ್ತೀನಿ, ಹಂಗೆ ಚಂದ ಕಾಣ್ತೈತೆ ಅಂತೇಳಿ. ನಿಮ್ಮ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲಂದ್ರೆ ನೀವು ಒಣ ಕೊಬ್ಬರಿ ಇದೆ ಕೊಕೊನಟ್ ಪೌಡ್ರ್ ಅಂತಾರಲ್ಲ ಅದು ಹಾಕಿದ್ರು ನಡೀತೈತಿ. ನಾ ಹಂಗೆ ಬಾದಾಮ್ ಹಾಕಿದ್ದೀನಿ. ನೋಡಿ ಎಷ್ಟು ಮಸ್ತ್ ಆಗ್ಯಾವ, 1/2 ಲೀಟ್ರ್ ಹಾಲಕ್ಕೆ ಇಷ್ಟ ಆಗ್ಯಾವ. ನೋಡಿ 3 ಗ್ಲಾಸದ ಹಾಲಿಗೆ. ಮತ್ತು ನೀವು ಮಾಡಿ ನೋಡಿ, ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.